ಎಲ್ಲರಿಗೂ ಸ್ವಾಗತ. ನಾನು ಉಷಾ ಹರೀಶ್. ಇದೀಗ ಹೆಡ್ಲೈನ್ಸ್. ವಿಜಯಪುರದ ವಿವೇಕಾನಂದ ಐಟಿಐ ಕಾಲೇಜಿನಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವ ತರಬೇತಿ ಕಾರ್ಯಕರ ಕಾರ್ಯಕ್ರಮ. ಕನ್ನಡ ಸಾಂಸ್ಕೃತಿಕ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಟ್ಟಿದ ಬಂದ್ ಬಿಸಿ. ಗುಂಡಿಪೇಟೆಗೆ ತಟ್ಟಿದ ಬಂದ್ ಬಿಸಿ, ಎಂದಿನಂತೆ ಜನಜೀವನ ಸರಾಗ. ಹರಿಹರದಲ್ಲಿ ಯಶಸ್ವಿಯಾಗದ ಬಂದ್, ಸಹಜ ಸ್ಥಿತಿಯತ್ತ ಜನಜೀವನ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಹಿಂದಿ ಪಟ್ಟಣದಲ್ಲಿ ಯಶಸ್ವಿಯಾಗದ ಬಂದ್, ಸಹಜ ಸ್ಥಿತಿಯತ್ತ ಜನಜೀವನ. ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನಲ್ಲಿ ಭಾರತ್ ಬಂದ್ ಯಶಸ್ವಿ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ವಾಲ್ಮಳ್ಳಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ. ಪ್ರಗತಿ ಶಿಕ್ಷಣ ಮತ್ತು ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ಅಲ್ಪಸಂಖ್ಯಾತ ಸೇವಾ ಸಚಿವಾಲಯ ಕೇಂದ್ರ ಸರ್ಕಾರದ ಯೋಜನೆಯಾದ ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಐಟಿಐ ಕಾಲೇಜು ವಿಜಯಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಗತಿ ಶಿಕ್ಷಣ ಮತ್ತು ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ಅಲ್ಪಸಂಖ್ಯಾತ ಸೇವಾ ಸಚಿವಾಲಯ ಕೇಂದ್ರ ಸರ್ಕಾರದ ಯೋಜನೆಯಾದ ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಐಟಿಐ ಕಾಲೇಜು ವಿಜಯಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀಯುತ ನಾಗರಾಜ್ ಮುಖ್ಯಾಧಿಕಾರಿ ಪುರಸಭೆ ವಿಜಯಪುರ ರವರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವದ ತರಬೇತಿಯನ್ನು ಪಡೆದು ಮಹಿಳೆಯರು ಸಬಲರಾಗಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಸ್ವಚ್ಛತೆ ಕುಟುಂಬದ ನಾಯಕತ್ವ, ಕುಡಿಯುವ ನೀರು, ಆರೋಗ್ಯ ಮುಂತಾದ ಮೂಲಭೂತ ಸವಲತ್ತುಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿಕೊಟ್ಟರು. ಹಾಗೆ ಪೀಡ್ಸ್ನ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಶ್ರೀನಾಥ್ ರವರು ಯೋಜನೆಯ ಗುರಿ ಉದ್ದೇಶ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತರಬೇತಿದಾರರಿಗೆ ವಿವರಿಸಿದರು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಕುಮಾರಿ ಆಶಾ ಮಂಚಾನೆ ಬಾಲೆ ಅವರು ತರಬೇತಿದಾರರಿಗೆ ನಾಯಕತ್ವದ ತರಬೇತಿ, ನಾಯಕತ್ವದ ಗುರಿ ಉದ್ದೇಶ ಮುಂತಾದ ಚಟುವಟಿಕೆಗಳನ್ನು ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ತರಬೇತಿಯನ್ನು ಪಡೆದರೆ ಶಾಶ್ವತವಾಗಿ ಉಳಿಯುತ್ತದೆ ಎಂದು ವಿವರಿಸಿದರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಪ್ರಶಾಂತ್ ಹಪ್ಸಲ, ಸಂಪನ್ಮೂಲ ವ್ಯಕ್ತಿಯಾದ ಚಿಕ್ಕಮುನಿಯಮ್ಮ, ಕಾರ್ಯಕ್ರಮ ಸಂಯೋಜಕರಾದ ಮಂಜುಳರವರು ಪಾಲ್ಗೊಂಡಿದ್ದರು. ದೇಶದಲ್ಲಿ ಕೆಲ ನೇತಾರರು ಭಾರತ ದೇಶ ವಿಶ್ವದಲ್ಲಿ ಮಹಾಸತ್ತಾ ಮಾಡುವ ಕನಸು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸೇವೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿದೆ. ವಿದ್ಯಾರ್ಥಿಗಳು ಒಳ್ಳೆಯ ಜ್ಞಾನ ನೀಡಿ ಜ್ಞಾನವಂತರಾಗಿ ಮಾಡಿ ದೇಶಭಕ್ತಿ ಅವರಲ್ಲಿ ಬೆಳೆಸಿದರೆ ಉನ್ನತ ಸ್ಥಾನದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಜಗತ್ತಿನಲ್ಲಿ ಭಾರತ ದೇಶ ಮಹಾಸತ್ತಾ ಮಾಡಲು ಸಾಧ್ಯವಿದೆ. ಇದನ್ನು ಸಾಧ್ಯ ಮಾಡಲು ಕೆಲ ದಿನಗಳು ಕಳೆಯಬಹುದೆಂದು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ ಶೇಡಬಾಳದಲ್ಲಿ ಹೇಳಿದರು. ದೇಶದಲ್ಲಿ ಕೆಲ ನೇತಾರರು ಭಾರತ ದೇಶ ವಿಶ್ವದಲ್ಲಿ ಮಹಾಸತ್ತಾ ಮಾಡುವ ಕನಸು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸೇವೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯವಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾನ ನೀಡಿ ಜ್ಞಾನವಂತರಾಗಿ ಮಾಡಿ ದೇಶಭಕ್ತಿ ಅವರಲ್ಲಿ ಬೆಳೆಸಿದರೆ ಉನ್ನತ ಸ್ಥಾನದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಜಗತ್ತಿನಲ್ಲಿ ಭಾರತ ದೇಶ ಮಹಾಸತ್ತಾ ಮಾಡಲು ಸಾಧ್ಯವಿದೆ. ಇದನ್ನು ಸಾಧ್ಯ ಮಾಡಲು ಕೆಲ ದಿನಗಳು ಕಳೆಯಬಹುದೆಂದು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ ಶೇಡಬಾಳದಲ್ಲಿ ಹೇಳಿದರು.
ಶೇಡಬಾಳದ ಸನ್ಮತಿ ವಿದ್ಯಾಲಯ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್, ರಾಜ್ಯ ಸರ್ಕಾರಿ ನೌಕರರ ಸಂಘ, ಕಾಗವಾಡ ತಾಲೂಕು ಘಟಕ, ಐನಾಪುರದ ಗಡಿನಾಡು ಸ್ನೇಹ ಸಂಗಮ ಮತ್ತು ಕನ್ನಡ ಸಾಂಸ್ಕೃತಿಕ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ ನೆರವೇರಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯ ಕವಲಗುಡ್ಡ ಸಿದ್ದರಾಮ ಮಠದ ಅಮರೇಶ್ವರ ಮಹಾರಾಜರು ವಹಿಸಿದ್ದರು. ಶಾಸಕ ಶ್ರೀಮಂತ ಪಾಟೀಲ ಅವರು ಮಾತಾಡುವಾಗ, ನನ್ನ ಗುರಿ ಗಡಿಭಾಗದಲ್ಲಿಯೇ, ಕನ್ನಡ ಸರ್ಕಾರಿ ಶಾಲೆಗಳು ಉಳಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಿ ನಮ್ಮ ಮೇಲೆ ಇಂಗ್ಲಿಷ್ ಭಾಷೆಯ ಆಗುತ್ತಿರುವ ಒತ್ತಡವನ್ನು ತಡೆದು ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡುವುದು. ಕಾಗವಾಡ ಕ್ಷೇತ್ರದಲ್ಲಿ ಈ ಮುಂದೆ ಯಾವುದೇ ಗ್ರಾಮದಲ್ಲಿ ಹೋದಾಗ ಎಲ್ಲರಿಗಿಂತ ಸುಸಜ್ಜಿತ ಅತ್ಯುತ್ತಮ ಶಾಲೆಗಳ ಕಟ್ಟಡಗಳು ನಿರ್ಮಿಸುವ ಗುರಿ ಹೊಂದಿದ್ದೇನೆ ಎಂದರು. ಕೇಳಿದಾಗ ನೀನ್ ಅವಾಗ ಅವಾಗ ಕೊಡು ಕಾಲಕ್ಕೆ 5-10 ತೆಗೆದಿಟ್ಟು ಬಾಳೆ ಮಾಡಿಟ್ಟಿನ ಅಂದಾಗ ಪಾರ್ಲಿಮೆಂಟ್ ಕೊಡ್ತಾರ, ನನಗ ಸಂಬಳ 50 ಇನ್ ಹೆಚ್ಚಾಗ್ಲಕತ್ತೈತಿ, ಕಡಿಮೆ ಮಾಡ್ರೆ ಮತ್ತೆ ನಮ್ಮ ದೇಶದ ಒಳ್ಳೆ ಕಾರ್ಯಕ್ಕೆ ಕೊಡ್ರಿ ಅಂತಕ್ಕಂತ ಅಂತ ರಾಜಕಾರಣ ನಾವು ಮಾಡ್ಬೇಕಾಗಿತ್ತು ಇವತ್ತು ತೀರ್ಮಾನದಾಗ. ಯಾಕಂತ ಕೇಳಿದ್ರೆ ಅದೆಲ್ಲ ರಾಜಕಾರಣಿ ಸಭೆ ಎಲ್ಲ ಅದನ್ನ ನಾನು ಮಾತಾಡ್ಕೊಳ್ಳೋದಿಲ್ಲ. ಆದ್ರೆ ಒಬ್ಬ ಆದರ್ಶೀಯ ಬದುಕನ್ನ ಕಟ್ಕೋಬೇಕಾದ್ರೆ ಮನುಷ್ಯನಿಗೆ ಇದೆಲ್ಲ ಜೋಡಣೆಗಳು ಬೇಕಾಗ್ಯ. ಅದಕ್ಕೆ ಪುಣ್ಯಾತ್ಮರೆ ಇವತ್ತು ತಾವೆಲ್ಲ ಕನ್ನಡ ಶಾಲೆಯನ್ನು ಉಳಿಸಲು ಕನ್ನಡ ಗಡಿಯ ಗುಡಿ ಒಳಗ ಆ ಭುವನೇಶ್ವರಿ ಯಾವ ರೀತಿ ರಾರಾಸ್ತಾನ ನೋಡೋ ಸಲುವಾಗಿ ನಾವು ಕೂಡಿದ್ವಿ ಇವತ್ತು. ಆದ್ರೆ ಕನ್ನಡದ ಆ ಭುವನೇಶ್ವರಿಯ ಆರಾಧಕರು ನೀವುಗಳಾಗಿರ್ತಕ್ಕಂಥವ್ರು, ನಮ್ಮ ಮಕ್ಕಳೆಲ್ಲ ಕನ್ನಡ ಶಾಲೆಗಳು ಓದ್ಬೇಕಂತ ಪ್ರಮಾಣ ಮಾಡ್ಬೇಕು. ಅದಕ್ಕೆ ನೀವು ಏನ್ ಸಹಕಾರ ಬೇಕು ಎಲ್ಲ ಆದ್ರೆ ನೀವು ಕೂಡ ಹಾರ್ಡ್ ವರ್ಕ್ ಮಾಡ್ಲಕ್ ತಯಾರಾಗ್ಬೇಕು. ಬರೀ ಮಾತಾಡಿದ್ರಿ ಉದ್ಯೋಗ ಆಗಾಗಿಲ್ಲ. ಪ್ರೈವೇಟ್ ಶಾಲೆಗಿಂತ ಕನ್ನಡ ಶಾಲೆ ಮಕ್ಕಳು ರಿಸಲ್ಟ್ ಚಲೋ ಆಯ್ತು. ಅವರು ಮುಂದೆ ಕಲಕ್ ಮುಂದೆ ಹೋದ್ರ ಅಂದ್ರೆ ತಾನ ಪ್ರೈವೇಟ್ ಎಲ್ಲ ಬಂದ್ ಬಿಡ್ತಾವ, ಮತ್ತೆ ತಿರುಗೆಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ ಚಲೋ ನಡೀಲಕ್ ಸಾಧ್ಯ ಐತಿ. ಆ ಕೆಲಸ ನೀವು ಮಾಡಬೇಕಂತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಟ್ಟಿದ ಬಂದ್ ಬಿಸಿ, ಮುಂಜಾನೆಯಿಂದಲೇ ಅಂಗಡಿ ಮುಗ್ಗಟ್ಟುಗಳಿಗೆ ತಟ್ಟಿದ ಬಂದ್ ಬಿಸಿ, ಸರ್ಕಾರಿ ಬಸ್ಗಳು ಸೇರಿದಂತೆ ಖಾಸಗಿ ಬಸ್ಗಳ ವ್ಯವಸ್ಥೆಯು ಸಂಪೂರ್ಣ ಸ್ಥಗಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಜಾನೆಯಿಂದಲೇ ಅಂಗಡಿ ಮುಗ್ಗಟ್ಟುಗಳಿಗೆ ತಟ್ಟಿದ ಭಾರತ್ ಬಂದ್ ಬಿಸಿ, ಸರ್ಕಾರಿ ಬಸ್ಗಳು ಸೇರಿದಂತೆ ಖಾಸಗಿ ಬಸ್ಗಳ ವ್ಯವಸ್ಥೆಯು ಸಂಪೂರ್ಣ ಸ್ಥಗಿತವಾಗಿದೆ. ಜಿಲ್ಲೆಯ ಕಾರ್ಮಿಕ ಸಂಘಟನೆ, ಅಂಗನವಾಡಿ ಕಾರ್ಯಕರ್ತರು, ಹೊರಗುತ್ತಿಗೆ ಕಾರ್ಮಿಕ ಸಂಘಗಳು ಸೇರಿದಂತೆ ಹಲವು ಸಂಘಟನೆಗಳಿಂದ ಬಂದ್ ಬೆಂಬಲ. ಎಂದಿನಂತೆ ಕಾರ್ಯನಿರ್ವಹಿಸುತ್ತಿರುವ ಆಟೋ ವ್ಯವಸ್ಥೆ, ಜಿಲ್ಲಾದ್ಯಂತ ಬಿಗಿ ಬಂದೋಬಸ್ತ್ ನೀಡುತ್ತಿರುವ ಪೊಲೀಸ್ ಇಲಾಖೆಯವರು. ಬಂದ್ರ ದುಂಡುಪೇಟೆಗೆ ತಟ್ಟಿದ ಬಂದ್ ಬಿಸಿ, ಎಂದಿನಂತೆ ಜನ ಜೀವನ ಸರಾಗ. ಮುಂಜಾನೆಯಿಂದಲೇ ಅಂಗಡಿ ಮುಗ್ಗಟ್ಟುಗಳು ಎಂದಿನಂತೆ ತೆರೆದಿದ್ದವು. ಸರ್ಕಾರಿ ಬಸ್ಗಳು ಸೇರಿದಂತೆ ಖಾಸಗಿ ಬಸ್ಗಳ ವ್ಯವಸ್ಥೆಯು ಸಂಪೂರ್ಣ ಸ್ಥಗಿತವಾಗಿದ್ದು ಬಿಟ್ಟರೆ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರು ಈ ಮುಷ್ಕರಕ್ಕೆ ನಮ್ಮ ಬೆಂಬಲವಿಲ್ಲ ಎಂದರು. ಗುಂಡುಪೇಟೆಗೆ ತಟ್ಟಿದ ಬಂದ್ ಬಿಸಿ, ಎಂದಿನಂತೆ ಜನ ಜೀವನ ಸರಾಗ. ಮುಂಜಾನೆಯಿಂದಲೇ ಅಂಗಡಿ ಮುಗ್ಗಟ್ಟುಗಳು ಎಂದಿನಂತೆ ತೆರೆದಿದ್ದವು. ಸರ್ಕಾರಿ ಬಸ್ಗಳು ಸೇರಿದಂತೆ ಖಾಸಗಿ ಬಸ್ಗಳ ವ್ಯವಸ್ಥೆಯು ಸಂಪೂರ್ಣ ಸ್ಥಗಿತವಾಗಿದ್ದು ಬಿಟ್ಟರೆ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರು ಈ ಮುಷ್ಕರಕ್ಕೆ ನಮ್ಮ ಬೆಂಬಲವಿಲ್ಲ. ಪ್ರಧಾನಿ ಮೋದಿ ಅವರು ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಅದು ದೇಶದ ಜನತೆಯ ಒಳಿತಿಗಾಗಿ ಎಂದು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮುಂಜಾನೆ 10 ಗಂಟೆಯ ನಂತರ ರಸ್ತೆಗಿಳಿಯದ KSRTC ಬಸ್ಗಳು ಎಂದಿನಂತೆ ಮುಂಜಾನೆ 5:30 ಗುಂಡ್ಲುಪೇಟೆಯಿಂದ ಮೈಸೂರು ಹಾಗೂ ಜಗಳೂರು ಕಡೆಗೆ ಹಾದು ಹೋಗುವ
ಸಾರಿಗೆ ಬಸ್ಗಳು 10 ಗಂಟೆಯ ನಂತರ ಸ್ಥಗಿತವಾದವು. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು ಖಾಸಗಿ ಹಣಕಾಸಿನ ಸಂಸ್ಥೆಗಳು ಹಾಗೂ ಸರ್ಕಾರಿ ಬ್ಯಾಂಕುಗಳು ಮುಂಜಾಗ್ರತೆಯಾಗಿ ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿದ್ದವು. ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿತ್ತು. ಸಪೋರ್ಟ್ ಇಲ್ಲ, ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೀವಿ, ಕೂಡ ಬೆಂಬಲ ಇಲ್ಲ. ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಕಾರ್ಮಿಕ ರೀತಿ ಸರಿಯಾಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ, ಅದು ಸರಿಯಾಗಿದೆ, ಅದ್ರ ಪ್ರಕಾರ ನಡೀಲಿ, ಅದ್ರಿಂದ ನಮಗೆ ಬಂದು ಸಪೋರ್ಟ್ಗೆ ನಾವು ಮಾಡೋದಿಲ್ಲ. ಇದು ಕೇಂದ್ರ ಸರ್ಕಾರದ ನಿಲುವು ಸರಿಯಾಗಿದೆ, ನಿಲುವು ಸರಿಯಾಗಿದೆಯಾ ನಿಮ್ಮ ಪ್ರಕಾರ? ಕೆಲವರು ಇಲ್ಲ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ತಗೊಂಡಿರೋ ತೀರ್ಮಾನ ಸರಿಯಾಗಿದೆ. ವಿವಿಧ ಸಂಘಟನೆಯ ಕಾರ್ಮಿಕರು ಭಾರತ್ ಬಂದ್ಗೆ ಕರೆ ನೀಡಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಜನತೆಗೆ ಬಂದ್ ಬಿಸಿ ತಾಗಲಿಲ್ಲ. ಎಂದಿನಂತೆ ಸಹಜ ಸ್ಥಿತಿಯತ್ತ ಜನಜೀವನ. ಕೆಎಸ್ಆರ್ಟಿಸಿ ಬಸ್, ಪೋಸ್ಟ್ ಆಫೀಸ್ ಹಾಗೂ ಬ್ಯಾಂಕ್ಗಳು ಬಂದ್ ಮಾಡಿದ್ದು ಉಳಿದ ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಬಂದ್ಗೆ ಬೆಂಬಲ ಘೋಷಿಸಲಿಲ್ಲ. ಹರಿಹರದಲ್ಲಿ ಯಶಸ್ವಿಯಾಗದ ಬಂದ್. ಎಂದಿನಂತೆ ಆಟೋ, ಹೋಟೆಲ್, ಅಂಗಡಿಗಳ ಬಾಗಿಲು ತೆರೆದು ವ್ಯಾಪಾರ ವಹಿವಾಟು ನಡೆಸಿದರು. ವಿವಿಧ ಸಂಘಟನೆಯ ಕಾರ್ಮಿಕರು ಭಾರತ್ ಬಂದ್ಗೆ ಕರೆ ನೀಡಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಬಂದ್ ಬಿಸಿ ತಾಗಲಿಲ್ಲ. ಸಹಜ ಸ್ಥಿತಿಯತ್ತ ಜನಜೀವನ ನಡೆಯುತ್ತಿತ್ತು. ಕೆಎಸ್ಆರ್ಟಿಸಿ ಬಸ್, ಪೋಸ್ಟ್ ಆಫೀಸ್ ಹಾಗೂ ಬ್ಯಾಂಕ್ಗಳು ಬಂದ್ ಮಾಡಿದ್ದು ಉಳಿದ ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಬಂದ್ಗೆ ಬೆಂಬಲ ಘೋಷಿಸಲಿಲ್ಲ. ಹರಿಹರದಲ್ಲಿ ಬಂದ್ ಯಶಸ್ವಿಯಾಗದೇ ಇರುವ ಕಾರಣ ಹರಿಹರದ ಕಾರ್ಮಿಕ ಮುಖಂಡರಾದ ಎಸ್ಕೆ ಕೊಟ್ರಪ್ಪ ನಮ್ಮ ಸುದ್ದಿವಾಹಿನಿಯೊಂದಿಗೆ ತಮ್ಮ ಮನದಳದ ಮಾತನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಹಾಗೂ ಹರಿಹರದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶರಾದ ರಮೇಶ್ ಮನೆಯವರು ಹರಿಹರದ ಬಂದ್ ಕುರಿತು ತಮ್ಮ ಅನಿಸಿಕೆ ನಮ್ಮ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಕಾರ್ಮಿಕ ಸಂಘಟನೆ ಸಾಂಕೇತಿಕವಾದ ಮುಷ್ಕರ ನಡೀತಾ ಇದೆ. ರಸ್ತೆಗೆ ಇಳಿದು 2 ದಿನದಿಂದ ಇದು ಮಾಡ್ತಿದ್ದಾರೆ. ಇವತ್ತು ನಾಳೆ ಅಲ್ಲಿಂದ ತನಕ ಆಗುತ್ತೆ. ನಿಮ್ಮ ಪ್ರಮುಖ ಬೇಡಿಕೆಗಳು ಏನು? ಪ್ರಮುಖ ಬೇಡಿಕೆಗಳು ಏನು ಅಂತಂದರೆ, ಪ್ರಮುಖವಾಗಿ ಕಾರ್ಮಿಕ ವಿರೋಧ ನೀತಿ ಅಂದರೆ, ಇವತ್ತು ಏನಾದರೂ ಇವತ್ತು ಕಾರ್ಮಿಕರು ಬದುಕಿ ಉಳಿಬೇಕು ಅಂತಂದರೆ, ಇವತ್ತು ಏನು ಕಾನೂನು ತರ್ತಾ ಇದ್ದಾರೆ ಆ ಕಾನೂನನ್ನು ತರೋಂಥದ್ದು ಕೈ ಬಿಡಬೇಕು. ಹಿಂದೆ ಹರಿಹರದಲ್ಲಿ ಇಡೀ ಭಾರತವನ್ನು ಬಂದ್ ಕರೆ ಕೊಟ್ಟಿರುವಂಥ ಇವತ್ತು ಕಾರ್ಮಿಕ ಮುಖಂಡರಾಗಿ ಕರ್ನಾಟಕ ಅಧ್ಯಕ್ಷತೆಯಲ್ಲಿ ಬಂದಾಗಿದೆ. ಇವತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳೆಲ್ಲ ಇವತ್ತು ಭಾಳ ಹೀನಾಯಕವಾಗಿ ಕಷ್ಟ ಅನುಭವಿಸ್ತಿದೆ ಇವತ್ತೆಲ್ಲ ಕಡೆಯಲ್ಲಿ ಕೂಡ. ಇವತ್ತು ಸಣ್ಣ ಪುಟ್ಟ ಕೈಗಾರಿಕೆ ಕೂಡ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ವಲಯದ ಹಾಲಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ವಲಯದ ಹಾಲಹಳ್ಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ನಾಟಕ ಭಾರ್ಗವ ಕೆಂಪರಾಜು ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಾಟಕ ಭಾರ್ಗವ ಕೆಂಪರಾಜು ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸುತ್ತಾ ಯುವ ಪೀಳಿಗೆಗೆ ಕೆಲವು ಮಾರ್ಗದರ್ಶನಗಳನ್ನು ನೀಡಿದರು. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಇದುವರೆಗೂ ಕೈಗೊಂಡಿರುವ ಜ್ಞಾನದೀಪ ಶಾಲಾ ಕಾರ್ಯಕ್ರಮ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡಗಳಿಗೆ ಆರ್ಥಿಕ ನೆರವು, ಮಹಿಳಾ ಸಬಲೀಕರಣಕ್ಕೆ ಸಾರಥಿ ಸಿರಿಧಾನ್ಯ ಕೇಂದ್ರ ಉದ್ಘಾಟನೆ, ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯಕ್ರಮ, ಮಧ್ಯವರ್ಧಕ ಕಾರ್ಯಕ್ರಮಗಳು, ಮಾಶಾಸನ ವಿತರಣೆ, ಹೈನುಗಾರಿಕೆಗೆ ಸಹಾಯಧನ, ಈ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ತಾಲೂಕಿನ ಎಲ್ಲ ಜನರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು.
ಈ ಸಂಸ್ಥೆಯು ತಾಲೂಕಿಗೆ ಬಂದು 7 ವರ್ಷಗಳು ಕಳೆದಿದ್ದು ಇಲ್ಲಿಯವರೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಜನರ ಜೀವನ ಹಸನಾಗಲು ಶ್ರಮಿಸಿದ್ದು ಇದರ ಫಲಾನುಭವಿಗಳು ಇಂದಿಗೂ ಸಂತೋಷ ಹಾಗೂ ಸಮೃದ್ಧಿ ಜೀವನ ನಡೆಸುತ್ತಿದ್ದಾರೆ. ಈ ಸಂಸ್ಥೆಯ ಸೇವೆಯು ಹೀಗೆ ಮುಂದುವರಿಯಲಿ ಎಂಬುದೇ ಜನಸಾಮಾನ್ಯರ ಆಶಯವಾಗಿದೆ. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಭಾಗಕ್ಕೆ ಬಂದು ಸುಮಾರು 7 ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ 7 ವರ್ಷದಲ್ಲಿ ಏನೆಲ್ಲ ನಾವು ಪ್ರಗತಿಗಳು ಆಗಿದ್ದೇವೆ ಅಂತ ಹೇಳಿದಕ್ಕೆ ನಮ್ಮ ಈ ಭಾಗದಲ್ಲಿ ಒಂದು ಕಟ್ಟಡಿಯಲ್ಲಿ ನಾವು ಏನು ಮಾಡಿದ್ದೇವ ಆ ಪ್ರತಿಫಲಗಳನ್ನು ಒಂದು ತಕ್ಕೆಯಲ್ಲಿ ಹಾಕಿದ್ರೆ ಇನ್ನೊಂದು ತಕ್ಕೆಯಲ್ಲಿ ಏನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದಂತ ಸಾಧನೆಗಳು. ಹಾಗೂ ಕೂಡ ಪದಗ್ರಹಣ ಹಳೆಯ ಕಾರ್ಯವನ್ನು ನಿರ್ವಹಿಸಿದವರಿಂದ ಹೊಸ ಕಾರ್ಯಕರ್ತರಿಗೆ ಒಂದು ಅಧಿಕಾರದ ಹಸ್ತಾಂತರ ಅಥವಾ ಕರ್ತವ್ಯದ ಹಸ್ತಾಂತರ ಅಂದ್ರೆ ತಪ್ಪಾಗಲ್ಲ. ಈ ಯೋಜನೆ 1982 ಸ್ಥಾಪನೆ ಮಾಡಿ ಕೇವಲ ಸಣ್ಣದಾಗಿ ಪ್ರಾರಂಭವಾದದ್ದು ಇವತ್ತು ಹೆಮ್ಮರವಾಗಿ ಪಡ್ಕೊಂಡಿದೆ. ಇದಕ್ಕೆ ಕಾರಣ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು. ರಸ್ತೆಗೆ ಇಳಿಯದ ಸಾರಿಗೆ ಘಟಕಗಳಲ್ಲೇ ನಿಂತ 700ಕ್ಕೂ ಅಧಿಕ KSRTC ಬಸ್ಗಳು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ವಾಹನ ಚಾಲಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದು ಭಾರತ್ ಬಂದ್ ವಿಷಯ ತಿಳಿಯದೆ ಪಟ್ಟಣಗಳಿಗೆ ಬಂದಿದ್ದ ಪ್ರಯಾಣಿಕರು ಪರದಾಡುವಂತಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದು ರಸ್ತೆಗೆ ಇಳಿಯದ ಸಾರಿಗೆ ಘಟಕಗಳಲ್ಲೇ ನಿಂತ 700ಕ್ಕೂ ಅಧಿಕ KSRTC ಬಸ್ಗಳು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ವಾಹನ ಚಾಲಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದು ಭಾರತ್ ಬಂದ್ ವಿಷಯ ತಿಳಿಯದೆ ಪಟ್ಟಣಗಳಿಗೆ ಬಂದಿದ್ದ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡಿದರು. ಸಿಐಟಿಯು ಕಾರ್ಯಕರ್ತರಿಂದ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿದರು. ಪಟ್ಟಣದಲ್ಲಿ ಸರ್ಕಾರಿ ವಾಹನ ಪ್ಯಾಸೆಂಜರ್ ವಾಹನ ರಜೆ ಘೋಷಣೆ ತಿಳಿಯದೆ ಪಟ್ಟಣಕ್ಕೆ ಬಂದಿದ್ದ ಹಳ್ಳಿ ಮಕ್ಕಳನ್ನು ವಾಹನದಲ್ಲಿ ಕರೆದೊಯ್ದು ಮಾನವೀಯತೆ ಮೆರೆದ ಚಾಲಕ. ಆರಂಭದಲ್ಲಿ ವಾಹನ ಸಂಚಾರ ಇಲ್ಲದೆ ಬಿಕೋ ಎಂದ ರಸ್ತೆಗಳು, ಸಮಯ ಮೀರಿದಂತೆಲ್ಲ ನೈಜ ಸ್ಥಿತಿಗೆ ಬ್ರೇಕಿಂಗ್ ಹಾಕಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಊಟ ಸಿಬ್ಬಂದಿಯ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಘಟನೆ ನಡೆದಿದ್ದು 1000ಕ್ಕೂ ಅಧಿಕ ಬಿಸಿಯೂಟ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಪುರಸಭೆ ಗುತ್ತಿಗೆ ಕಾರ್ಮಿಕರು ಭಾಗಿಯಾಗಿ ರಸ್ತೆ ಮಧ್ಯೆ ಕುಳಿತ ಮಹಿಳಾ ಹೋರಾಟಗಾರರನ್ನು ಸ್ಥಳದಿಂದ ಎಬ್ಬಿಸಲು ಪೊಲೀಸರ ಹರಸಾಹಸ ನಡೆಸಿದರು. ವಿವಿಧ ಸಂಘಟನೆಯ ಕಾರ್ಮಿಕರು ಭಾರತ್ ಬಂದ್ಗೆ ಕರೆ ನೀಡಿದ್ದು ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಜನತೆಗೆ ಬಂದ್ ಬಿಸಿ ತಾಗಲಿಲ್ಲ. ಎಂದಿನಂತೆ ಸಹಜ ಸ್ಥಿತಿಯತ್ತ ಜನಜೀವನ, KSRTC ಬಸ್, ಪೋಸ್ಟ್ ಆಫೀಸ್ ಹಾಗೂ ಬಂದ್ ಮಾಡಿದ್ದು ಉಳಿದ ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಬಂದ್ಗೆ ಬೆಂಬಲ ನೀಡಲಿಲ್ಲ. ಹೇಳು, ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದು ರಸ್ತೆಗೆ ಇಳಿಯದ ಸಾರಿಗೆ ಘಟಕಗಳಲ್ಲೇ ನಿಂತ 700ಕ್ಕೂ ಅಧಿಕ KSRTC ಬಸ್ಗಳು.
ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ವಾಹನ ಚಾಲಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದು ಭಾರತ್ ಬಂದ್ ವಿಷಯ ತಿಳಿಯದೆ ಪಟ್ಟಣಗಳಿಗೆ ಬಂದಿದ್ದ ಪ್ರಯಾಣಿಕರ ಬಸ್ ಇಲ್ಲದೆ ಪರದಾಡಿದರು. ಸಿಐಟಿಯು ಕಾರ್ಯಕರ್ತರಿಂದ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿಸಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ನಡೆಸಿ ಪಟ್ಟಣದಲ್ಲಿ ಸರ್ಕಾರಿ ವಾಹನ ಪ್ಯಾಸೆಂಜರ್ ವಾಹನ ರಾಜಿ ಘೋಷಣೆ ತಿಳಿಯದೆ ಪಟ್ಟಣಕ್ಕೆ ಬಂದ ಹಳ್ಳಿ ಮಕ್ಕಳನ್ನು ವಾಹನದಲ್ಲಿ ಕರೆದೊಯ್ದು ಮಾನವೀಯತೆ ಮೆರೆದ ಚಾಲಕ. ಆರಂಭದಲ್ಲಿ ವಾಹನ ಸಂಚಾರ ಇಲ್ಲದೆ ಬಿಕ್ಕು ಎಂದ ರಸ್ತೆಗಳು. ಸಮಯ ಮೀರಿದ್ದಂತೆಲ್ಲ ನೈಜ ಸ್ಥಿತಿಗೆ ಬ್ರೇಕಿಂಗ್. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಊಟ ಸಿಬ್ಬಂದಿಯ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಘಟನೆ ನಡೆದಿದೆ. 1,000 ಅಧಿಕ ಬಿಸಿ ಊಟ ಸಿಬ್ಬಂದಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಪುರಸಭೆಗೆ ಗುತ್ತಿಗೆ ಕಾರ್ಮಿಕರು ಭಾಗಿಯಾಗಿದ್ದರು. ರಸ್ತೆ ಮಧ್ಯೆ ಕುಳಿತ ಮಹಿಳಾ ಹೋರಾಟಗಾರರನ್ನು ಸ್ಥಳದಿಂದ ಎಬ್ಬಿಸಲು ಪೊಲೀಸರ ಹರಸಾಹಸ. ಸ್ಟ್ಯಾಂಡಲ್ಲಿ ಉಳಿದುಕೊಂಡು ಇವರಿಗೆಲ್ಲರಿಗೂ ಇವತ್ತು ಊಟ ಬೇಡ, ನೀರು ಬೇಡ, ಏನೂ ಬೇಡ. ಆದರೆ ಜೀವನ ಪರ್ಯಂತ 18,000 ವೇತನ ಕೊಡಲೇಬೇಕು. ಈ ಅಕಟ್ಟಾಗಿ ಮಹಿಳೆಯರೆಲ್ಲರೂ ತಮ್ಮ ಮಕ್ಕಳು, ಅಂಗವಿಕಲರು, ಗಂಡಂದಿರನ್ನು ಬಿಟ್ಟು ಇವತ್ತು ಮನೆಯಲ್ಲಿ ಕುಡುಕ ಗಂಡಂದಿರಿದ್ದಾರೆ, ಮರಣ ಹೊಂದಿದ ವಿಧವೆಯರಿದ್ದಾರೆ. ಇವರೆಲ್ಲರೂ ಇಲ್ಲಿ ಬಂದು ಭಾಗವಹಿಸಿದರು. ಎಲ್ಲರೂ ಸಹಕರಿಸಬೇಕಂತ ಒಂದು ವಾರದ ಒಳಗೆ ಎಲ್ಲರಿಗೂ ಇವತ್ತು ಮನವಿ ಕೊಟ್ಟಿದೆ. ಆದರೆ ಮಹಿಳೆಯರಿಗೆ ಈ ಥರ ಹೇಳಿ ಮಾಡಿ ಅನ್ನೋದು ಅದು ಅಲ್ಲ. ಆದ್ರೂ ಕೇಸ್ ಮಾಡ್ತೀನಿ ಅಂದರೆ ನಾವು ಎಲ್ಲದೂ ತಯಾರು, ಕೇಸ್ ಮಾಡ್ಬಿಡ್ತಾಯಾರೆ, ಜೈಲಲ್ಲಿ ಕೂತ್ಬಿಡ್ತಾಯಾರೆ. ಇವತ್ತು ಜನಸಾಮಾನ್ಯರಿಗೆ ಏನು ತೊಂದರೆ ಆದ್ರೆ ಆತ ರಾತ್ರಿಗೆ ಮಹಿಳೆಯರಿಗೆ ಬರ್ತೇನೆ ಆದ್ರೆ ನಾವು ಎಲ್ಲರಿಗೂ ಖಂಡಿಸಿ ಅವ್ರ ಬೆಂಬಲ ಕೊಡ್ತೇವಂತ ಬಂದ್ ಮಾಡಿ. ನಮ್ಮ ಊರಿನಲ್ಲಿ ಹಲವಾರು ಸಮಸ್ಯೆಗಳು ಹೋಗ್ಬೇಡ್ರಿ, ಸರ್ಗಳು ಏನು ಬಿಸಿ ಊಟ ಬಿಟ್ಟು ಹೋದ್ರೆ ನಿಮ್ಗೆ ತೆಗೆದು ಹಾಕ್ತೇವೆ, ಪಗಾರ ಕಟ್ ಮಾಡ್ತೇವತ್ತಾರ ಅಂತ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಇಲ್ಲಿ ಬಂದಿದ್ದೇವೆ. 2 ದಿವಸ ಇಡೀ ರಾತ್ರಿ ನಾವು ಇಲ್ಲೇ ಉಳ್ಕೊತೇವೆ. ನಮ್ಗೆ ಊಟ ಬೇಡ, ನೀರು ಬೇಡ, ಏನೂ ಬೇಡ. ಆದ್ರೆ ನಮ್ಮ ಬಿಸಿ ಊಟದವ್ರಿಗೆ ಕೇವಲ ಮೋದಿ ಸರ್ಕಾರ 10 ವರ್ಷ ಆಯ್ತು, 1 ರೂಪಾಯಿನ ಹತ್ತು ಮಾಡಿದ್ರೆ ಬರೀ 600 ರೂಪಾಯಿದಾಗ ನಮಗೆ ದುಡ್ಡು ದುಡಿಸ್ಬೇಕಾರ. ಮುಂಜಾನೆ 9 ನಾವು ಶಾಲೆಗೆ ಬರಬೇಕು, ಮತ್ತು ಪಾತ್ರ ತೊಳ್ಕೋಬೇಕು, ಕಸ ಹೊಡಿಬೇಕು, ನೀ ದೂರ ಊರಿಂದ ಹೋಗಿ 1 ಕಿಲೋಮೀಟರ್ ನೀರು ತರಬೇಕು, ಹಾಲು ಮಾಡಬೇಕು, ಮಕ್ಕಳಿಗೆ ಹಾಲು ಕೊಡಬೇಕು, ಅಕ್ಕಿ ಬ್ಯಾಳಿ ಕಲಿಸಿದ್ರು, ಹುಳ ಇದ್ರು, ಏನು ಹಳಿದ್ರು ಸ್ವಚ್ಛ ಮಾಡಿ ಮಕ್ಕಳಿಗೆ ಊಟ ಹಾಕಬೇಕಾದ್ರೆ ನಮಗೆ 2 ಗಂಟೆ ಆಗ್ತದೆ. ಮತ್ತು ಪಾತ್ರೆ ಪರಗಳು ತೊಳ್ಕೊಂಡು ತೊಳ್ಕೊಂಡು ಸ್ವಚ್ಛ ಮಾಡಿ ನಾವು ಮನೆಗೆ ಹೋಗ್ಬೇಕಾದ್ರೆ 4-5 ಆಗ್ತದೆ. ಇದ್ರ ಬಿಟ್ಟು ಬೇರೆ ಯಾವುದು ಪಗಾರ ಇಲ್ಲ ನಮಗೆ. ತಿಂಗಳಿಗೆ 2,600-700 ರೂಪಾಯಿ ಕೊಡ್ತಾರೆ. ಇಟ್ಟಿದಾಗ ನಾವು ಕೆಲಸ ಮಾಡ್ಕೊಂಡು ಹೋದ್ರು ಎಲ್ಲ ಊರನ್ನ ಮಂದೆಲ್ಲ ಏನೇ ಒಂದು ತಪ್ಪಾದರೂ ಬಿಸಿ ಊಟದವ್ರ ಮೇಲೆ ಹೊಣೆಗಾರಂದು ಅವರಿಗೆ ಹಾಕ್ತಾರೆ, ಅವರಿಗೆ ತೆಗೆದು ಹಾಕಿ ನಿಂದಿರ್ತಾರೆ. ಇಡೀ ಭಾರತ ಬಂದ್ ಅಂದ್ರೆ ಸುಮಾರು 29 ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯತಿ ನೌಕರರ ಹೋರಾಟ ಬೇಡಿಕೆಗಳಾಗಿರ್ಬೋದು, ಮತ್ತು ಅಂಗನವಾಡಿ ನೌಕರ ಬೇಡಿಕೆಗಳಾಗಿರ್ಬೋದು, ಬಿಸಿ ಊಟ ನೌಕರ ಬೇಡಿಕೆಗಳಾಗಿರ್ಬೋದು, ಪೌರ ನೌಕರ ಕಾರ್ಮಿಕರ ಬೇಡಿಕೆಗಳಾಗಿರ್ಬೋದು, ಇವು BSNL ನೌಕರರವರು ಕೇಸ್ ಆಡಿಸಿ ಹಲವಾರು ದುಡಿಯುವಂಥ ಕಾರ್ಮಿಕರ ಬೇಡಿಕೆಗಳು ಈಡೇರಬೇಕು, ಈಡೇರಿಸಬೇಕು ಅಂತ ತಿಳ್ಕೊಂಡು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಮತ್ತು ಭಾರತ ಬಂದ್ ಕರೆ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ಕೂಡ ಇಂಡಿಯಲ್ಲಿ ಕೂಡ ಭಾರತ ಸುಮಾರು 1,000 ಜನ ಕಾರ್ಮಿಕರು, ಮಹಿಳೆಯರು, ಅಂಗನವಾಡಿ ಕೃಷಿ ಹುಡುಗರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನಾನು ಕರ್ನಾಟಕ ಗ್ರಾಮ ಪಂಚಾಯತಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ ಸಿಐಟಿ ಸಂಯುಕ್ತ ರಾಜ್ಯ ಸಮಿತಿ ಬೆಂಗಳೂರು ಸದಸ್ಯನಾಗಿತ್ತು, ಹಾಗೂ ಇಲ್ಲಿ ತಾಲೂಕು ಸದಸ್ಯನ ಅಧ್ಯಕ್ಷನಾಗಿತ್ತು. ನಮ್ಮ ಗ್ರಾಮ ಪಂಚಾಯತಿ ನೌಕರರು 44 ಬೇಡಿಕೆಗಳನ್ನು ವಿರೋಧಿಸಿ, ಹಾಗೂ 18,000 ವೇತನ, ಕನಿಷ್ಠ ವೇತನ ಆಗಬೇಕು, ಮತ್ತು EFMS ವೇತನ ಆಗಬೇಕು, ಮತ್ತು ಸರ್ಕಾರದಿಂದ ವೇತನ ಬಿಡುಗಡೆ ಆಗಬೇಕು ಅಂತ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ನಾನು ಬೇಡಿಕೊಳ್ತೇನೆ. ಮತ್ತು ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನಲ್ಲಿ ಬಂದ್ಗೆ ಯಶಸ್ವಿಯಾಗಿ ನಡೆಯಿತು.
ಪ್ರತಿಭಟನೆಯಲ್ಲಿ ಸುಮಾರು 3,000 ಜನರೊಂದಿಗೆ ಅಫ್ಜಲಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನಲ್ಲಿ ಭಾರತ್ ಬಂದ್ ಯಶಸ್ವಿಯಾಗಿ ನಡೆಯಿತು. ಪ್ರತಿಭಟನೆಯಲ್ಲಿ 3,000 ಜನರೊಂದಿಗೆ ಅಫ್ಜಲಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜನವರಿ 8 ಮತ್ತು 9 ರಂದು ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಒಟ್ಟು 12 ಬೇಡಿಕೆಗಳು ಮುಂದಿಟ್ಟಿವೆ. ಜನವರಿ 8 ಬೆಳಗ್ಗೆ 7 ರಿಂದ ಜನವರಿ 9 ಸಂಜೆ 5 ಗಂಟೆವರೆಗೆ ಬಂದ್ ನಡೆಯಲಿದೆ. ಸಾಮಾಜಿಕ ಸುರಕ್ಷೆ ಅಸಂಘಟ ಸಾರಿಗೆ ಕಾರ್ಯಕರ್ತರಿಗೆ ಸಾಮಾಜಿಕ ಸುರಕ್ಷೆ ಕಾಯ್ದೆ ಜಾರಿಗೆ ತರುವಂತೆ ಒತ್ತಾಯಿಸಿ ಇವತ್ತು ಅಫ್ಜಲಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಂಬ್ಯುಲೆನ್ಸ್ಗೆ ದಾರಿ ಬಿಡದಿದ್ದರೆ 1,000 ರು ದಂಡ ವಿಧಿಸಬೇಕು ಹಾಗೂ 6 ತಿಂಗಳು ಜೈಲು ವಿಧಿಸಲಾಗುತ್ತದೆ. ವಿಮೆ ಇಲ್ಲದೆ ಚಾಲನೆಗಳು 2,000 ದಂಡ ಮತ್ತು 6 ತಿಂಗಳು ಜೈಲು ವಿಧಿಸಲಾಗುತ್ತಿದೆ. ಇದಕ್ಕೆ ಮುಷ್ಕರ ನಿರಂತರ ವ್ಯಕ್ತಪಡಿಸಿದ್ದಾರೆ. ಸಿಎಟಿಯು, ಎಲ್ಪಿ ಸೇರಿದಂತೆ ಇತರ ಕಾರ್ಮಿಕರು ಸಂಘಟನೆಗಳು 2 ದಿನಗಳ ಕಾಲ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಂಡಿವೆ ಹಾಗೂ ಅಫ್ಜಲಾಪುರದಲ್ಲಿ ಕೂಡ ಭಾರತ್ ಬಂದ್ ಬಿಸಿ ಮುಟ್ಟಿದೆ. ಅಫ್ಜಲಾಪುರ ಸಾರಿಗೆ ಸಂಚಾರ ಸ್ಥಗಿತವಾಗಿದೆ. ಯಾವುದೇ ವಾಹನ ಇಲ್ಲದೆ ಜನರು ಕಂಗಾಲಾಗಿದ್ದಾರೆ. ಪ್ರತಿಭಟನೆ ಬಸವೇಶ್ವರ ಸರ್ಕಲ್ನಿಂದ ಮಿನಿ ವಿಧಾನಸೌಧ, ಕೆಇಬಿ ಬಸ್ ಸ್ಟಾಪ್ ಇನ್ನು ಹಲವಾರು ಕಡೆ ಪ್ರತಿಭಟನೆ ಮಾಡಿದರು. ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ರೈತರೇ ಶೋಷಣೆ ಮಾಡುತ್ತಿರುವಂತಹ ಇಂಥ ಚೆಸ್ಕಾಮ್ ಕಂಪನಿಗೆ ನಾವು ರೈತರೊಂದಿಗೆ ನೀವು ಬಂದಿದ್ದೀವಿ. ಇವತ್ತು ಒಂದು ಟಿ ಸಿ ಸುಟ್ಟಾಗ ಸುಮಾರು ಅಧಿಕಾರಿಗಳು 10 ರಿಂದ 25,000 ರೂಪಾಯಿ ವಸೂಲಿ ಮಾಡುವ ಪದ್ಧತಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ. ಇದಕ್ಕೊಂದು ಆದೇಶ ಇದೆ, ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟ್ ಇದೆ, ಅದು ಉಚಿತವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು ಮತ್ತು ಡಿ ಸಿ ಸುಟ್ಟಾಗ ಹಣ ಪಡೆಯದೇ ಕೊಡಬೇಕಂತೇಳಿ ಒಂದು ಕಾನೂನು ಇದ್ದರೂ ಕೂಡ ಈ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೆ. ಇವತ್ತು ಇಲ್ಲಿಯ ಅಧಿಕಾರಿಗಳು ಸುಮಾರು ರೈತರ ಡಿ ಸಿಯಿಂದ 20,000 ರಿಂದ 25,000 ರೂಪಾಯಿ ವಸೂಲಿ ಮಾಡುವ ಕ್ರಮವನ್ನು ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿ ಈ ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರ ರೈತ ಕಾರ್ಮಿಕರ ಜನವಿರೋಧಿ ನೀತಿಗಳ ವಿರುದ್ಧ ಇವತ್ತು ಇಡೀ ದೇಶ 2 ದಿನಗಳ ಕಾಲ ಬಂದ್ ಮಾಡ್ತಾ ಇದ್ದೀವಿ. ಅದೇ ಥರನೇ ಅಫ್ಜಲ್ಪುರ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು, ರೈತ ಕಾರ್ಮಿಕ ಸಂಘಟನೆ, ಅಂಗನವಾಡಿ ನೌಕರ ಸಂಘಟನೆ, ಪಂಚಾಯಿತಿ ನೌಕರರ ಸಂಘಟನೆ, ಕನ್ನಡ ಕಾರ್ಮಿಕರು, ರೈತ ಸಂಘ, ಕೂಲಿಕಾರ ಸಂಘ ಮತ್ತು ಕೆಜಿಬಿ ಬ್ಯಾಂಕು, ಎಂಪ್ಲಾಯೀಸು ಮತ್ತು KSRC ಎಲ್ಲ ಹಲವಾರು ಸಂಘಟನೆಗಳು ಸೇರಿ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ, ಅಕ್ಷರ ದಾಸೋಹ ನೌಕರ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಸೇರಿ ಈ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರಕ್ಕೆ ರೈತ ಕಾರ್ಮಿಕರ ಎಚ್ಚರಿಕೆ ಕೊಡುವ ಮೂಲಕ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಅಫ್ಜಲ್ಪುರ ತಾಲೂಕಿನಲ್ಲಿ ನಾವು ಬಂದವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಹೊನ್ನಾಳಿಯಲ್ಲಿ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸರ್ಕಾರಿ ಬಸ್ಗಳು, ಖಾಸಗಿ ಬಸ್ಗಳ ವ್ಯವಸ್ಥೆಯು ಸಂಪೂರ್ಣ ಸ್ಥಗಿತವಾಗಿದ್ದವು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಹೊನ್ನಾಳಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು KSRTC ನೌಕರರಿಂದ ಪ್ರತಿಭಟನೆ. ಬಸ್ ಸಂಚಾರ ಸ್ಥಗಿತವಾಗಿದ್ದು KSRTC ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಜನರು ಪರದಾಡಿದರು. ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳು ತೆರೆದಿದ್ದವು. ಇವತ್ತಿನ ದಿವಸ ನಾವು ಭಾರತ ಬಂದ್ನ್ನು ಮಾಡಿದ್ದೇವೆ. ಕಾರಣ ಏನಂದರೆ ನಮ್ಮ KSRTCಯ ನೌಕರರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ನಮ್ಮ KSRTCಯ ನೌಕರರನ್ನು ನಾವು ಎಲ್ಲ ಸರ್ಕಾರಗಳು ಕೂಡ ಕಡೆಗಣಿಸುತ್ತಾ ಬಂದಿದ್ದಾವೆ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ದುಡಿತಕ್ಕಂಥ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಸಮಾನ ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಕಾರ್ಮಿಕರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಿರ್ತಕ್ಕಂಥ DC ತಮ್ಮಣ್ಣನವರಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಈ ಮೂಲಕ ಎಲ್ಲರೂ ಕೂಡ ವಾಹನಗಳನ್ನು ಬಂದ್ ಮಾಡುವುದರ ಮುಖಾಂತರವಾಗಿ ನಮ್ಮ ಈ ಒಂದು ಎಲ್ಲ ಸಂಘಟನೆಗಳಿಗೆ ನಾನು ತುಂಬ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇವತ್ತು ಮತ್ತು ನಾಳೆ
ಭಾರತ್ ಬಂದ್ ಕೊಟ್ಟಿರ್ತಕ್ಕಂಥ ಇದಕ್ಕೆ ಯಶಸ್ವಿಯಾಗಿ ನಮ್ಮೆಲ್ಲ ಕಾರ್ಮಿಕರು ಸೇರಿದ್ದೇವೆ. ಮತ್ತು ಅದೇ ರೀತಿ ನಾವು ಇಲ್ಲಿ ಬಂದ್ ಮಾಡ್ತಾ ಇರೋದು, ಈ ಹೋರಾಟ ಮಾಡ್ತಾ ಇರೋದು ಆಗಲಿ ಯಾವುದೇ ಸಂಸ್ಥೆ ವಿರುದ್ಧ ಅಲ್ಲ, ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ. ಕೇಂದ್ರ ಸರ್ಕಾರ ಏನು 2017 ಕಾಯ್ದೆ ತಿದ್ದುಪಡಿ ಮಸೀದೆಯನ್ನು ಮಾಡಲು ಹೊರಟಿದೆ. ಆ ತಿದ್ದುಪಡಿ ಮಾಡೋದ್ರಿಂದ ಖಾಸಗಿ ವಾಹನ ಮಾಲೀಕರಿರ್ಬೋದು, ಸಂಸ್ಥೆ ಇರ್ಬೋದು, ಒಬ್ಬ ಚಾಲಕರಿರ್ಬೋದು, ಒಬ್ಬ ಕಾರ್ಮಿಕರು, ಎಲ್ಲರಿಗೂ ಭಾಳ ಅನ್ಯಾಯ ಆಗ್ತದೆ ಅಂತಂದು ಈಗ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಹೊನ್ನಾಳಿ ಅಷ್ಟೇ ಅಲ್ಲ, ಇಡೀ ದೇಶದ್ಯಂತ ಎಲ್ಲ ಸಂಘಟನೆಗಳಿಂದ ಒಗ್ಗೂಡಿ ಇವತ್ತು ಬಂದ್ ಮಾಡ್ತಾ ಇದ್ದೀವಿ. ಬಂದು ನಾವು ಕೇಳಿದ ಪ್ರಕಾರ ಆದಷ್ಟು ಯಶಸ್ವಿಯಾಗಿದೆ. ನಾಳೆನೂ ಸಹ 48 ಗಂಟೆಗಳ ಕಾಲ ನಾವು ಬಂದನ್ನು ಕರೆ ನೀಡಿದ್ದೇವೆ. ನಾಳೆ ಸಹ ಇದೇ ಯಶಸ್ವಿಯಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಕಾರ್ಮಿಕರ ಬಂದಿಗೆ, ಸಾರಿಗೆ ನೌಕರರ ಮುಷ್ಕರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜಯಪುರದ ವಿವೇಕಾನಂದ ITI ಕಾಲೇಜಿನಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರ ನಾಯಕತ್ವ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮ. ಕನ್ನಡ ಸಾಂಸ್ಕೃತಿಕ ವೇದಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ಗೌರವ ಪುರಸ್ಕಾರ ಪ್ರದಾನ ಸಮಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಟ್ಟಿದ ಬಂದ್ ಬಿಸಿ. ಗುಂಡಿಪೇಟೆಗೆ ತಟ್ಟಿದ ಬಂದ್ ಬಿಸಿ, ಎಂದಿನಂತೆ ಜನಜೀವನ ಸರಾಗ. ಹರಿಹರದಲ್ಲಿ ಯಶಸ್ವಿಯಾಗದ ಬಂದ್, ಸಹಜ ಸ್ಥಿತಿಯತ್ತ ಜನಜೀವನ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತ್ಯನಾರಾಯಣ ಪೂಜೆ ಮತ್ತು ಒಕ್ಕೂಟ ಪದಗ್ರಹಣ ಕಾರ್ಯಕ್ರಮ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಹಿಂದಿ ಪಟ್ಟಣದಲ್ಲಿ ಯಶಸ್ವಿಯಾಗದ ಬಂದ್, ಸಹಜ ಸ್ಥಿತಿಯತ್ತ ಜನಜೀವನ. ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನಲ್ಲಿ ಭಾರತ್ ಬಂದ್ ಯಶಸ್ವಿ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ವಾಹನಹಳ್ಳಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ. ಇದಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.